ದಾಂಡೇಲಿ ಮೂಲದ ರೋಹಿತ್ ಹಾಗೂ ಮರ್ಲಿನ್ ದಂಪತಿಯ ಪುತ್ರ ಅನೋಷ್ ಸದ್ಯ ಭಾರತದ ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಜ್ಞಾಪಕ ಶಕ್ತಿಯಿಂದಲೇ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸದ್ಯ ದಾಂಡೇಲಿಯಿಂದ ಹುಬ್ಬಳ್ಳಿಯಲ್ಲಿರುವಂಥ ಈ ಕುಟುಂಬ ನಿತ್ಯ ತಮ್ಮ ಮಗನಿಗೆ ಜನರಲ್ ನಾಲೆಡ್ಜ್ ಬಗ್ಗೆ ಹೆಚ್ಚು ಹೇಳಿಕೊಡ್ತಾ ಬರ್ತಾ ಇದ್ರು. ಅದರಂತೆ ಅಮ್ಮ ಹೇಳಿದ ಮೊದಲ ಪಾಠವನ್ನೇ ಕಲಿತಿರುವಂಥ ಅನೋಷ್ ಎಲ್ಲ ಆಗು ಹೋಗುಗಳ ಬಗ್ಗೆ ಅರಿತುಕೊಂಡಿದ್ದಾನೆ. ಹೀಗಾಗಿ ವಿಶೇಷವಾಗಿರುವಂಥ ಈ ಜ್ಞಾಪಕ ಶಕ್ತಿಯನ್ನು ನೋಡಿರುವಂಥ ಪೋಷಕರು ಕಳೆದ ಒಂದು ವರ್ಷದಿಂದ ಆತನ ವಿಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದರು. ಅದರಂತೆ ಈ ವರ್ಷ ಬುಕ್ ಆಫ್ ರೆಕಾರ್ಡ್ಸ್ ಅರ್ಜಿಯನ್ನು ಕೂಡ ಅವರು ಹಾಕಿರ್ತಾರೆ. ಸದ್ಯ ಇದೀಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅನುಷ್ ಆಯ್ಕೆಯಾಗಿದ್ದು ಪೋಷಕರ ಖುಷಿಗೆ ಪಾರವೇ ಇಲ್ಲದಂತಾಗಿರುವಂಥದ್ದು. ಭಾರತದ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂಥ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ವಿಶೇಷ ಸಾಧನೆಯನ್ನು ಮಾಡಿದವರಿಗೆ ಮಾತ್ರ ತಮ್ಮ ರೆಕಾರ್ಡ್ ಬುಕ್ಸ್ನಲ್ಲಿ ಸ್ಥಾನವನ್ನು ಕೊಡುತ್ತೆ. ಅದರಂತೆ ಕಳೆದ 2 ತಿಂಗಳ ಕಾಲ ಅನೋಷ್ ವಿಡಿಯೋಗಳನ್ನು ಗಮನಿಸಿರುವಂಥ ರೆಕಾರ್ಡ್ಸ್ ಸಂಸ್ಥೆ ಕೊನೆಗೆ ಆತನ ಜ್ಞಾಪಕ ಶಕ್ತಿಗೆ ಮೆಚ್ಚಿ ಪುಟಾಣಿ ಅನೋಷ್ಗೆ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಪ್ರಧಾನಿ ಹೆಸರು, ಪ್ರಾಸಗಳು, ವಾರಗಳು, ರಾಷ್ಟ್ರೀಯ ಚಿಹ್ನೆಗಳು, ಇಂದ್ರಿಯ ಅಂಗಗಳು ಸೇರಿದಂತೆ ಸಂಚಾರಿ ಸೂಚನೆಗಳನ್ನು ಅನೋಷ್ ಹೇಳ್ತಾನೆ. ಅಷ್ಟೇ ಅಲ್ಲದೆ ಹಣ್ಣುಗಳ ಹೆಸರು, ವಿರುದ್ಧಾರ್ಥಕ ಪದಗಳು, 14 ಪ್ರಾಣಿಗಳ ಹೆಸರು, ಜೊತೆಗೆ 10 ಪಕ್ಷಿಗಳ ಹೆಸರನ್ನು ಕೂಡ ತನ್ನ ಜ್ಞಾಪಕ ಶಕ್ತಿಯಿಂದ ಹೇಳಿ ರೆಕಾರ್ಡನ್ನು ಮಾಡಿರುವಂಥದ್ದು. ಇಷ್ಟೆಲ್ಲ ತನ್ನ 3.5 ವರ್ಷದ ಅವಧಿಯಲ್ಲಿ ಮಾಡ್ತಾ ಇರುವಂಥದ್ದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನು ಶಾಶ್ವತವಾಗಿ ಈತ ಉಳಿಸ್ಕೊಂಡಿದ್ದಾನೆ. Very good. What and all we carry to school, show me. Bag, pencil, rubber, scale, pen, book, water bottle. Very good. What's names? Apple, banana, mango, strawberry, orange, grapes, watermelon, guava, pomegranate, peach. Very good, Anosh. Anosh, national fruit? Mango. National tree? Tiger. National tree? Banana tree. National animal? Tiger. National bird? Peacock. Our Prime Minister? Narendra Modi. Very good. Let's start. Okay. Who's this? Teacher. Doctor. Dawar, Chadar, Police, Poop, Painter. Very good. Anush, let's start vehicle's name. No. What is this? Car, Auto, Bicycle, Crane, Bike, Boot, Tractor, Jeep. Helicopter. Very good. Awesome is so wonderful. Awesome is so wonderful. Awesome. Wonderful. ಆ್ಯಕ್ಚುಲಿ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂಥೇಳಿ ಇವನಿಗೆ ಅವಾರ್ಡ್ ಬಂದಿತ್ತು ಸರ್. ಅಂದ್ರೆ ಇದು ಹೆಂಗಿರುತ್ತೆ, ಅವ್ರ ಏಜ್ಗಿಂತ ಹೆಚ್ಚಿಂದ ಅವ್ರು ಏನಾರ ಮಾಡಿದ್ರಂದ್ರೆ ಅವ್ರು ಅದನ್ನು ಸೆಲೆಕ್ಟ್ ಮಾಡಿ ಅವಾರ್ಡ್ ಕಳಿಸಿರ್ತಾರೆ. ಸೊ ಇವನು ಸಣ್ಣಿರ್ತಾನೂ ಇವನ್ದ ಇದು ಮೆಮೊರಿ ಪವರ್ ಭಾಳ ಶಾರ್ಪ್ ಇತ್ತು. ಹಾಗಾಗಿ ನಾವು ಇವಂಗೆ ಅವಾಗವಾಗ ಮನೆಯೊಳಗೆ ಟ್ರೈನ್ ಮಾಡ್ತಿದ್ವಿ, ಲೈಕ್ ಆ್ಯನಿಮಲ್ಸ್ ನೇಮು, ಬರ್ಡ್ಸ್ ನೇಮು, ಅದು ಇದು ಎಲ್ಲ ಹೇಳ್ಕೊಡ್ತಿದ್ವಿ. ಆಮೇಲೆ ಟ್ರಾಫಿಕ್ ರೂಲ್ಸ್ ಹೇಳ್ತಾನೆ, ಸೆನ್ಸ್ ಆರ್ಗನ್ಸ್ ಹೇಳ್ತಾನೆ, ಆಮೇಲೆ ಅಪೋಸಿಟ್ ವರ್ಡ್ಸ್ ಹೇಳೋದಾಯಿತು, ಅಪೋಸಿಟ್ ವರ್ಡ್ಸ್ ಹೇಳೋದಾಯಿತು, ಫಾದರ್ ನೇಮು, ಮದರ್ ನೇಮು, ಅವ್ನ ಸೆಲ್ಫ್ ಇಂಟ್ರಡಕ್ಷನ್ನು, ಆಮೇಲೆ ಸೆನ್ಸ್ ಆರ್ಗನ್ಸು, ಬಾಡಿ ಪಾರ್ಟ್ಸ್ ಪ್ರತಿಯೊಂದೂ ಹೇಳ್ತಾನೆ ಸರ್. ಸೊ ನಾವು ಹಾಗಾಗಿ ಅವ್ರನ್ನೆಲ್ಲ ಇದು ವಿಡಿಯೋಸ್ನ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸಿದ್ವಿ. ಅವರು ಅದರೊಳಗೆ ಒಂದು 16-17 ವಿಡಿಯೋಸ್ ಸೆಲೆಕ್ಟ್ ಮಾಡಿ ಅವಾರ್ಡ್ ಕಳಿಸ್ಕೊಟ್ರು ಸರ್. ಅಲ್ಲಿ ಹೋಗೋದು ಆಪ್ಷನ್ ಇರುತ್ತೆ, ಮತ್ತು ಇಲ್ಲ ಇಲ್ಲೇ ಕಳಿಸ್ಕೊಡ್ತೀವಿ ಅನ್ನೋದು ಆಪ್ಷನ್ ಇರುತ್ತೆ. ಆ್ಯಕ್ಚುಲಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ವರ್ಕಿಂಗ್ ಇರ್ತೀವಲ್ಲ ಸರ್. ಸೊ ಹಾಗಾಗಿ ನಾವೇನಂದ್ವಿ ಇಲ್ಲ ನಾವು ಇಲ್ಲೇ ಅವಾರ್ಡ್ಸ್ ತೊಗೊಡ್ತೀವಿ ಅಂಥೇಳಿ ನಾವು ಅಡ್ರೆಸ್ ಎಲ್ಲ ಕಳ್ಸಿದ ಮೇಲೆ ಅವರು ಕೊರಿಯರ್ ಮಾಡಿದ್ರು ಸರ್. ಆ ಸೆಲೆಕ್ಷನ್ ಹೆಂಗಿರುತ್ತೆ ಅಂದರೆ ಸರ್, ಅವರೆಲ್ಲ ಕ್ವಾಲಿಟಿ ಚೆಕ್ ಮಾಡ್ತಾರೆ ಸರ್. ಅವರು ಅಂದರೆ ಮಗುಗೆ ಬ್ಯಾಕ್ ಸೈಡ್ ನಿಂತ್ಕೊಂಡು ಪ್ಯಾರೆಂಟ್ಸ್ ಏನಾರು ಗೈಡ್ ಮಾಡತ್ತಾರೋ ಅವರೆಲ್ಲ ಚೆಕ್ ಮಾಡ್ತಾರೆ. ಆ್ಯಕ್ಷನ್ ಆಯಿತು ಮಗುದು ಇದ್ರ ಮೇಲೇ ಚೆಕ್ ಮಾಡ್ಕೊಂಡು ಅದರೊಳಗೆ ಅವರು ಸೆಲೆಕ್ಟ್ ಮಾಡಿ ಹೇಳ್ತಾರೆ ಸರ್. ರಿಜೆಕ್ಟ್ ಆಗಿ
ಇವನು ಸೆಲೆಕ್ಟೆಡ್ ಆಗಿದ್ದೆ ಎಲ್ಲ ಮೇಲ್ಸ್ ಇದ್ದವು. ಧಾರವಾಡ ಜಿಲ್ಲೆದ ಗೊತ್ತಿಲ್ಲ ಸರ್, ಬಟ್ ಆ್ಯಕ್ಚುಲಿ ನಾವು ಬೇಸಿಕಲಿ ಇರೋದು ದಾಂಡೇಲಿ. ಅಲ್ಲಿಂದ ನಾವಿಲ್ಲಿ ಜಾಬ್ಗಂತ ಬಂದಿದ್ವಿ. ಅಲ್ಲಿ ದಾಂಡೇಲಿ ಒಳಗಂತೂ ಇದು ನನ್ನ ಮಗಂದ ಫಸ್ಟ್ ಅಂತ ನಾನು ಅನ್ಕೊಂಡಿದ್ದೆ ಫಸ್ಟ್. ನನ್ನ ಹೆಸರು ಮರ್ಲಿನ್ ಸ್ವಾಮಿ ಅಂತ. ಸೊ ನಾವು ಏನು ಮಾಡ್ತಿದ್ವಿ ಬಿಡು ಟೈಮಲ್ಲಿ, ಒಂದು ಈಗ ಹೆಂಗಿದೆ ಸರ್, ನಮ್ಮದು ಮನೆಯಲ್ಲಿ ನಾವಿಬ್ಬರೇ ಇರೋದು, ಇಲ್ಲಿ ಶಿಫ್ಟ್ ಆಗಿದ್ದು ಹುಬ್ಳಿಗೆ. ಆಮೇಲೆ ಅಲ್ಲಿ ಯಾರಿಲ್ಲ, ಇವಾಗ ಬೆಳಗ್ಗೆ ಡೇಕೇರ್ ಬಿಟ್ಟು ಅಲ್ಲೇ ಸ್ಕೂಲ್ ಮುಗಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಿದ್ದ ಅವನು. ಸೊ ರಿಟರ್ನ್ ನಾವು ಲಾಗೌಟ್ ಮಾಡಿ ಬರಬೇಕಂದ್ರೆ 6 to 6:30 ಆಗ್ತಿತ್ತು. ಸೊ ಅದರಲ್ಲೇ 1 hour 2 hour ತೊಗೊಂಡು ನಾನು ಅವ್ರಿಗೆ ಏನು ಹೇಳಬೇಕು ಅಂದರೆ ಎಜುಕೇಷನ್ದಾಯಿತು, ಜನ ಜಿ ಕೆ ನಾಲೆಜ್ ಆಯಿತು, ಆಮೇಲೆ ಎಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ. ಆಮೇಲೆ ಅವನು ಆ್ಯಕ್ಟಿವಿಟಿ ಅವನದು ಆ್ಯಕ್ಟಿವಿಟಿ ನೋಡಿ ನಾವು ಏನೋ ಮಾಡ್ಬೋದು, ಗ್ರಾಸ್ಪರಿಂಗ್ ಪವರ್ ಇದೆ ಅಂದರೆ ಹೆಂಗೈತ್ರಿ, ಇವತ್ತು ಈಗ ನಾವು ಏನಾರು ಒಂದು ಅವಂಗೆ ಆಪ ಇದು ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವ್ನು ಇನ್ನೊಂದು ವಾರ ಮೂರು ವಾರ ಬಿಟ್ಟರು ಅದೇ ಹೇಳ್ತಾನೆ ಈ ಟೈಮಿಗೆ ಹಿಂಗೆ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಇಲ್ಲಾದ್ರೆ ಅವ್ನು 1 hour 2 hours ಅದಕ್ಕೆ ಹೇಳ್ತಿರ್ತಾನೆ. ಸೊ ಹಂಗೆ ಮಾಡ್ಕೊಂಡು ಮಾಡ್ಕೊತ ಅವರು ಅವ್ರ ಮದರ್ ಏನು ಮಾಡಿದ್ರು, ಅವ್ರು ಚಾರ್ಟ್ಸ್ ಸಿಗ್ನಲ್ ಟ್ರಾಫಿಕ್ ರೂಲ್ಸ್ ಆಯ್ತು, ಈಗ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಈಗ ಡಾಕ್ಟರ್ ಈಗ ಒಂದು ಈಗ ಡಾಕ್ಟರ್ ದರ್ಬಿ ಹಾಕಿ ನಿಂದರ್ಸಿದ್ರೆ ಅವ್ನು ಯಾರು ಅಂತ ಕೇಳಿದ್ರೆ ಈಗ ನಾನು ಈಸಿಲಿ ಐಡೆಂಟಿಫೈ ಅವ್ನು ವರ್ಕ್ ಏನು ಅಂತ ಹೇಳಿ ಅವನು ಐಡೆಂಟಿಸಲಿ ಐಡೆಂಟಿಫೈ ಮಾಡ್ತಾನೆ. ಆ ಥರ ಎಲ್ಲ ಮಾಡಿಬಿಟ್ಟು ನಾವು ಮಾಡಿದ್ವಿ. ಯಾರೊಬ್ಬರು ರೆಫರ್ ಮಾಡಿದ್ರೆ ಈ ಥರ ಇದೆ, ಇಷ್ಟೆಲ್ಲ ನಾಲೆಜ್ ಇದೆ ಅವನಿಗೆ, ಒಂದು ಸತಿ ನೀವು ಅಪ್ರೋಚ್ ಹಾಕಾಗಿಲ್ಲ ಅಂದಮೇಲೆ ನಾವು ಅವ್ರು ಅಪ್ಲೋಡ್ ಮಾಡಿದ್ಮೇಲೆ ನಾವು ಹಾಗೆ ಒಂದು ಅಪ್ಲೈ ಮಾಡಿದ್ವಿ ಅವ್ರಿಗೆ. ಅವ್ರದ್ದು ವೆಬ್ಸೈಟ್ ತ್ರೂ ಒಂದು ಲಿಂಕ್ ಇತ್ತು, ಅದಕ್ಕೆ ಮೇಲ್ ಮಾಡಿದ್ವಿ. ಎಲ್ಲ ಮೇಲ್ ತ್ರೂನೇ ಇರುತ್ತೆ ಅವ್ರದ್ದು, ಏನು ಆ ಥರ ಏನು ಅನ್ಅಫಿಷಿಯಲ್ ಏನಿರಲ್ಲ. ಅಫಿಷಿಯಲ್ ಮೇಲ್ಸ್ ಎಲ್ಲ ಕನ್ಫರ್ಮೇಷನ್ ಆದಮೇಲೆ ಅವ್ರಿಗೆ ವಿಡಿಯೋಸ್ ಅವರು ಮೇಲ್ ಬರುತ್ತೆ, ಈ ಥರ ಒಂದು ಏನೇನಿದೆ ವಿಡಿಯೋಸು, ಅವ್ನು ಏನೇನು ಮಾಡಿದ್ದಾನೆ, ಅದ್ರದ್ದೊಂದು 10 to 20 ವಿಡಿಯೋಸ್ ಬೇಕಂತ ಹೇಳ್ತಾರೆ. ಆ ಲಿಂಕ್ ಓಪನ್ ಮಾಡಿದ್ಮೇಲೆ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ನಾವು. ಅಪ್ಲೋಡ್ ಮಾಡಿ ಆದಮೇಲೆ ಅವ್ರು ಏನು ಮಾಡ್ತಾರೆ, ಕ್ವಾಲಿಟಿ ವೆರಿಫೈ ಆಗುತ್ತೆ. ಸೊ ಅದಕ್ಕೆ ಆ ಥರ ಎಲ್ಲ ನೋಡ್ಕೊಂಬಿಟ್ಟು ಒಂದು 20 ವಿಡಿಯೋಸಲ್ಲಿ ಒಂದು 15 ವಿಡಿಯೋ ಸೆಲೆಕ್ಟ್ ಆಗಿದ್ವಿ. 15 or 16 ವಿಡಿಯೋ ಸೆಲೆಕ್ಟ್ ಆಗಿ ಬಂದಮೇಲೆ ನನಗೆ ಮೇಲ್ ಬರುತ್ತೆ, ಈ ಥರ ಸೆಲೆಕ್ಟ್ ಆಗಿದ್ದಾರೆ ನೀವು ಅಚೀವರ್, ಆ್ಯಸ್ ಅ ಅಚೀವರ್ ಅಂತ ಸೆಲೆಕ್ಟ್ ಆಗಿದ್ಮೇಲೆ ಮೇಲ್ ಬಂದು ಮೇಲ್ ಎಲ್ಲ ಇದೆ. ಆ್ಯಕ್ಚುಲಿ ತುಂಬ ಖುಷಿ, ಈ ವಯಸ್ಸಲ್ಲಿ ನಾವು ಮಾಡಲಿಕ್ಕೆಲ್ಲ ಅವ್ರು ಮಾಡಿದ್ದಾರೆ ಅಂತ ಈಸ್ ಅ ಬಿಗ್ ಅಚೀವ್ಮೆಂಟ್ ನಮಗೂ. ಆಮೇಲೆ ಅವ್ನ ನೆನಪಿನ ಶಕ್ತಿ ಆಯಿತು, ಒಂದು ಆ್ಯಕ್ಟಿವಿಟಿ ನೋಡಿ ಯಾರೂ ಅಂದ್ಕೊಂಡಿರಲ್ಲ ಈ ಥರ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ. ಬಟ್ ಏನೋ ದೇವ್ರ ಆಶೀರ್ವಾದ, ನಾ ಎಫರ್ಟ್ ನಮ್ಮದು ಎಫರ್ಟು, ಅವನು ಒಂದು ಇವಾಗಲೇ ಒಂದು 3.5 years ಒಂದು ಒಳ್ಳೆ ಹೆಸರು ತಂದಿದ್ದಾನೆ ಇಂಡಿಯಾಸ್ಗೂ, ಇದಾಯಿತು ನಮಗಂತೂ ತುಂಬ ಖುಷಿ. ಇದು ಸ್ಟಾರ್ಟಿಂಗ್ ಅವನು, ಇನ್ನು ಮುಂದೆ ಅವನು ಐ ಹೋಪ್ ಇಮ್ ಫಾರ್ ಅ ಬೆಸ್ಟ್ ಆಫ್ ಲಕ್. ಇನ್ನು ಮುಂದೆ ನಾವು ಸಪೋಸ್ ಈ ದೇಶಕ್ಕಾಗಿ ಏನಾದರೂ ಅವ್ನ ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಾವು ಅವನಿಗೆ ಅಪ್ರೋಚ್ ಮಾಡಿ ಅವನಿಗೂ ವೆಲ್ ವಿಶ್ ನಾವು ಹೇಳ್ತೀವಿ. ನಮ್ಮ ಹೆಸರು ರೋಹಿತ್ ಅಂತೇಳಿ, ರೋಹಿತ್ ಸ್ವಾಮಿ. ಆ್ಯಕ್ಚುಲಿ